ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಏನೂ ಇಲ್ಲ, ನಮ್ಮ ವಿಷ್ಣು ಸಾರ್ ಅವರು ಪುತ್ಥಳಿಗೆ ಯಾರ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಧ್ವಂಸ ಮಾಡಿದ್ಮೇಲೆ ಕೆಲವೊಂದಷ್ಟು ನಟರು ಕನ್ನಡಿಗರು ಸ್ವಲ್ಪ ರುಚಿಗೆದ್ದ ಮೇಲೆ ಈಗ ಮತ್ತೆ ಅದೇ ಜಾಗದಲ್ಲಿ ನನ್ನ ಪುತ್ಥಳಿನ, ಕಂಚಿನ ಪುತ್ಥಳಿಯನ್ನು ಇಡೋದಕ್ಕೆ ಗುತ್ತಲಿ ಪೂಜೆನೂ ಆಗಿದೆ. ಸಂತೋಷದ ವಿಷಯನೇ ಇಲ್ಲ ಅಂತಲ್ಲ. ಇನ್ನೂ ಚೆನ್ನಾಗಿರೋ ಪುತ್ಥಳಿನೇ ಬರುತ್ತೆ ಅಂದರೆ ಯಾರ ತಲೆ ಸಂತೋಷ ಆಗಲ್ಲ. ಸಂತೋಷದ ವಿಷಯನೇ ಆದ್ರೂ ಇದಕ್ಕೆ ಮುಂಚೆ ಮಾಡಿದ್ರಲ್ಲ, ಈ ಪುತ್ಥಳಿನ ಧ್ವಂಸ ಮಾಡಿದ್ರಲ್ಲ, ಅವ್ರು ಯಾರು ಅಂತ ಖಂಡಿತವಾಗ್ಲೂ ತನಿಖೆ ಮಾಡಿ ಇವ್ರನ್ನ ಹಿಡಿಕೊಳ್ಳಲೇಬೇಕು. ಇವರುಗಳು ಮತ್ತೆ ಈ ಥರ ಒಂದು ಕೆಟ್ಟ ಆಲೋಚನೆಗಳು ಬರದೇ ಇರೋ ಥರ ಶಿಕ್ಷೆ ಆಗಲೇಬೇಕು ಇವರಿಗೆ, ಕಾನೂನು ರೀತಿ ಶಿಕ್ಷೆ ಆಗಲೇಬೇಕು. ಅದು ಯಾರೇ ಆಗಿರಲಿ, ಈ ಒಂದು ವಿಷಯದಲ್ಲಿ ಮಾತ್ರ ದಯವಿಟ್ಟು ಇದರಿಂದ ಯಾರಿದ್ದಾರೆ ಅಂತ ಅವ್ರನ್ನ ಆದಷ್ಟು ಬೇಗ ತನಿಖೆ ಮಾಡಿ ಅವ್ರು ನೀಡಿದ್ರು ಕಾನೂನು ರೀತಿ ಶಿಕ್ಷೆ ಕೊಡಿಸಿ ಅಂತೆ. ಮತ್ತೆ ಈ ಥರ ಒಂದು ಪ್ರಾಬ್ಲಮ್ಸ್ ಬರಬಾರ್ದು. ವಿಷ್ಣು ಸಾರ್ ಬಗ್ಗೆ ಗೊತ್ತಿರೋರು ಯಾರು ಅಂತ ಒಂದು ಕೆಲಸ ಮಾಡೋದಕ್ಕೆ ಹೋಗೋದೇ ಇಲ್ಲ. ವಿಷ್ಣು ಸಾರ್ ಅಂದರೆ ಏನಂತ ಏನು ಗೊತ್ತಿರಲ್ಲ ಅಂತ ಅವರಿಗೆ. ಇಲ್ಲ, ಪ್ರತಿಮೆ ನೋಡಿಯುವಂಥದ್ದು ಏನಿತ್ತು ಇವರಿಗೆ, ಬೇಡ ಇಂಥದ್ದು ಮತ್ತೆ ಆಗದೆ ಇರೋದು ಬೇಡ. ಆದಷ್ಟು ಬೇಗ ಇವ್ರನ್ನ ಹಿಡಿದು ಕಾನೂನಿದೆ, ಏನು ಶಿಕ್ಷೆ ಆಗಬೇಕು ಏನು ಅಂತ ಗೊತ್ತಿರೋದೆ. ಫಸ್ಟ್ ಇವ್ರು ಯಾರು ಅಂತ ತಿಳ್ಕೊಳೋದು, ಅವ್ರಿಗೆ ಶಿಕ್ಷೆ ಕೊಡಿಸಿ. ಇದೇ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇಂಥವ್ರು ಮಾಡಿದ್ದು ಅಂತ ಅವ್ರ ಮುಖಾನ್ ತೋರಿಸಿ ಅಭಿಮಾನಿಗಳಾಗಿ ನಾವು ಆ ಪುಣ್ಯಾದ ಮುಖಾನ್ ನೋಡ್ತೀವಿ. ಪುತ್ಥಳಿ ಘಟನೆ ಏನಿದೆಯಲ್ಲ, ಇದಕ್ಕೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.